ಕರುನಾಡಿನಲ್ಲಿ ಪ್ರಧಾನಿ ಮೋದಿ ಅಬ್ಬರಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ। ಚುನಾವಣಾ ಅಖಾಡದಲ್ಲಿ ಮೋದಿ ಮೆಗಾ ಕ್ಯಾಂಪೇನ್ ಆರಂಭಿಸಲಿದ್ದಾರೆ। ಅಬ್ಬರದ ಪ್ರಚಾರವನ್ನ ಕೈಗೊಳ್ಳೋದಕ್ಕೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ। ಆ ಪ್ರಚಾರದ ಪ್ಲಾನ್ಗಳು ಕೂಡ ರೆಡಿ ಆಗಿದೆ। ಏಪ್ರಿಲ್ 29ರಂದು ಬೆಂಗಳೂರಿನಲ್ಲಿ ಮೋದಿ ರೋಡ್ ಶೋ ನಡೆಸಲಿದ್ದಾರೆ। ಏಪ್ರಿಲ್ 30ರಂದು ಬರೋಬ್ಬರಿ 4 ಜಿಲ್ಲೆಗಳಲ್ಲಿ ಪ್ರಚಾರವನ್ನ ಕೈಗೊಳ್ಳತಾ ಇದ್ದಾರೆ। ಕೋಲಾರ, ರಾಮನಗರ, ಹಾಸನ, ಮೈಸೂರಿನಲ್ಲಿ ಅಬ್ಬರದ ಪ್ರಚಾರಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ। ಮೋದಿ ಕರ್ನಾಟಕ ದಂಡಯಾತ್ರೆಗೆ ದಿನಾಂಕ ನಿಗದಿಯಾಗಿದೆ। ಈಗ ಆಲ್ರೆಡಿ ಬಿಜೆಪಿಯ ಹಲವು ರಾಷ್ಟ್ರೀಯ ನಾಯಕರುಗಳು ರಾಜ್ಯದಲ್ಲಿ ಬೀಡುಬಿಟ್ಟಿದ್ದಾರೆ। ಇದೀಗ ಪ್ರಧಾನಿ ಮೋದಿ ಅವರ ಸರದಿ ಚುನಾವಣಾ ಅಖಾಡದಲ್ಲಿ ದೊಡ್ಡ ಮಟ್ಟದ ಕ್ಯಾಂಪೇನ್ ನಡೆಸೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ। ಏಪ್ರಿಲ್ 29ರಂದು ಬೆಂಗಳೂರಿನಲ್ಲಿ ಮೋದಿ ದೊಡ್ಡ ಮಟ್ಟದ ರೋಡ್ ಶೋ ನಡೆಸಲಿದ್ದಾರೆ। ಏಪ್ರಿಲ್ 30ರಂದು ಬರೋಬ್ಬರಿ 4 ಜಿಲ್ಲೆಗಳಲ್ಲಿ ಪ್ರಚಾರವನ್ನ ಕೈಗೊಳ್ತಾ ಇದ್ದಾರೆ। ಯಾವ್ದು ಆ 4 ಜಿಲ್ಲೆ? ಕೋಲಾರ, ರಾಮನಗರ, ಹಾಸನ, ಮೈಸೂರಿನಲ್ಲಿ ಪ್ರಚಾರವನ್ನ ಮಾಡಲಿದ್ದಾರೆ। ಸೊ ನಮೋ ಕರ್ನಾಟಕ ದಂಡಯಾತ್ರೆಯ ಡೀಟೇಲ್ಸ್ ಪವರ್ ಟಿವಿ ನೀಡ್ತಾ ಇದೆ। ಏಪ್ರಿಲ್ 29ರಂದು ಹುಮನಾಬಾದ್, ವಿಜಯಪುರ, ಕುರ್ಚಿ, ಬೆಂಗಳೂರು ಉತ್ತರದಲ್ಲಿ ಪ್ರಚಾರ ಕೈಗೊಳ್ಳಲಿದ್ದಾರೆ। ಏಪ್ರಿಲ್ 30 ಕೋಲಾರ, ರಾಮನಗರ, ಹಾಸನ, ಮೈಸೂರು। ಮೇ 2 ಚಿತ್ರದುರ್ಗ, ವಿಜಯನಗರ, ಸಿಂಧನೂರು, ಕಲಬುರಗಿ। ಮೇ 3 ಮೂಡಬಿದ್ರೆ, ಕಾರವಾರ, ಕಿತ್ತೂರು। ಮೇ 6 ಚಿತ್ತಾಪುರ, ನಂಜನಗೂಡು, ತುಮಕೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ। ಮೇ 7ಕ್ಕೆ ಬಾದಾಮಿ, ಹಾವೇರಿ, ಶಿವಮೊಗ್ಗ ಗ್ರಾಮಾಂತರ, ಬೆಂಗಳೂರು ಕೇಂದ್ರ। ಸೊ ಈ ಭಾಗಗಳಲ್ಲಿ ಮೋದಿಯವರು ಪ್ರಚಾರ ಕಾರ್ಯವನ್ನು ಕೈಗೊಳ್ಳಲಿದ್ದಾರೆ। ನೀವೆಲ್ಲರೂ ಗಮನಿಸ್ತಾ ಇದ್ದೀರಿ, ರಾಜ್ಯದ ಚುನಾವಣಾ ಅಖಾಡ ಎಷ್ಟು ರಂಗೇರ್ತಾ ಇದೆ, ಏನೇನೆಲ್ಲ ನಡೀತಾ ಇದೆ, ಯಾವ್ಯಾವ ಸ್ಟ್ರಾಟಜಿಗಳು ಹಾಕ್ಕೊಳ್ತಾ ಇದ್ದಾವೆ ಎಲ್ಲ ಪಕ್ಷಗಳು। ಸೊ ಯಾವ್ಯಾವ ಪಕ್ಷಗಳು ಏನೇನೆಲ್ಲ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿದ್ದಾವೆ, ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ ಜನನಾಯಕರು, ಎಲ್ಲವನ್ನು ನೋಡ್ತಾ ಇದ್ದೀವಿ। ಸೊ ಇದೀಗ ಮೋದಿ ಅವರು ಎಂಟ್ರಿ ಆಗೋದಕ್ಕೆ ಅಖಾಡಕ್ಕೆ ದಿನಾಂಕ ನಿಗದಿಯಾಗಿದೆ। ಇದ್ರ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ। ರಾಘವೇಂದ್ರ, ಈಗ ಆಲ್ರೆಡಿ ಕರ್ನಾಟಕದ ಚುನಾವಣಾ ಅಖಾಡ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗ್ತಾ ಇದೆ, ರಂಗೇರ್ತಾ ಇದೆ। ಸೊ ಇದಕ್ಕೆ ಮೋದಿ ಅವರು ಈಗ ಈ ಕ್ಯಾಂಪೇನ್ ಅಖಾಡಕ್ಕೆ ಧುಮುಕೋದಕ್ಕೆ ಸಿದ್ಧರಾಗಿದ್ದಾರೆ। ಏಪ್ರಿಲ್ 29ರಂದು ಬೆಂಗಳೂರಿನಲ್ಲಿ ರೋಡ್ ಶೋ ನಡೆಸ್ತಾರೆ ಅನ್ನುವಂಥ ಮಾಹಿತಿ ಇದೆ। ಸೊ ಹೆಚ್ಚಿನ ಮಾಹಿತಿ ಏನಿದೆ, ಪ್ಲೀಸ್ ಗೋ ಹೆಡ್ ಇಂದಿರಾ. ಏನಂದ್ರೆ ಬಿಜೆಪಿ ಹೈಕಮಾಂಡ್ ಈ ಕರ್ನಾಟಕ ರಾಜ್ಯವನ್ನ ಸಾಕಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರ್ತಕ್ಕಂಥದ್ದು। ಈ ಬಾರಿ ಶತಾಯಗತಾಯವಾಗಿ ಸ್ವತಂತ್ರದ ಬಲದಿಂದ ಅಧಿಕಾರವನ್ನು ಹಿಡಿಲೇಬೇಕಂತ ಹೇಳ್ಬಿಟ್ಟು ಪಣವನ್ನು ಕಟ್ಟಿರ್ತಕ್ಕಂಥ ಬಿಜೆಪಿ ಹೈಕಮಾಂಡ್ ನಾಯಕರು ಈಗಾಗಲೇ ರಾಜ್ಯಕ್ಕೆ ಸಾಕಷ್ಟು ಬಾರಿ ಆಗಮಿಸಿದ್ದಾರೆ। ಸಾಕಷ್ಟು ರೋಡ್ ಶೋಗಳನ್ನು ಸಹ ಮಾಡಿದ್ದಾರೆ। ಪ್ರಮುಖವಾಗಿ ಮೋದಿ ಅವರಿಂದ ಪ್ರಚಾರವನ್ನು ತಂತ್ರಗಾರಿಕೆ ಮತ್ತು ರೂಪುರೇಷೆಗಳನ್ನು ರೂಪಿಸಿದ್ರು. ಅದರ ಒಂದು ಭಾಗವಾಗಿ ಇದೇ 29 ತಾರೀಕು 2 ದಿನಗಳ ರಾಜ್ಯ ಪ್ರವಾಸ ಮೋದಿ ಅವರು ಆಗಮಿಸ್ತಾ ಇರ್ತಕ್ಕಂಥದ್ದು। ಈ ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗಕ್ಕೆ ಮೋದಿ ಅವರು ಆಡ್ತಾರೆ ಅಂತ ಸಹ ಹೇಳಲಾಗತ್ತೆ। ಮತಬೇಟೆಯನ್ನ ಮಾಡಲು ಮೋದಿ ರಾಜ್ಯಕ್ಕೆ ಬರ್ತಾ ಇರ್ತಕ್ಕಂಥದ್ದು ಚನ್ನಪಟ್ಟಣದಲ್ಲಿ, ಅಂದ್ರೆ ಯೋಗೇಶ್ವರ್ ಮತ್ತೆ HD ಕುಮಾರಸ್ವಾಮಿ ಅವರ ವಿರುದ್ಧ ಮೋದಿ ಅವರು ನಮ್ಮ ಒಂದು ಕಹಳೆಯನ್ನೇ ಮುಳುಗಿಸ್ತಾರೆ ಚನ್ನಪಟ್ಟಣದಲ್ಲಿ। CP ಯೋಗೇಶ್ವರ್